ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ದೇಶದ ಅತಿ ದೊಡ್ಡ ಬ್ಯಾಂಕ್ SBI ಯು ತನ್ನ ಎಲ್ಲಾ ಗ್ರಾಹಕರಿಗೆ ಇದೀಗ ಭರ್ಜರಿ ಗುಡ್ ನ್ಯೂಸ್ ನೀಡಿದ್ದು, 2023 ಹೊಸ ವರ್ಷ ಬರ್ತಿದ್ದಂತೆ ಹೊಸ ರೂಲ್ಸ್, ಹೊಸ ಬದಲಾವಣೆ ಸೇರಿದಂತೆ ಹಲವು ನಿಯಮಗಳನ್ನು ಜಾರಿಗೆ ಮಾಡಿ ಆದೇಶ ಹೊರಡಿಸಿದೆ. ಈ ನಿಯಮಗಳು, ಈ ರೂಲ್ಸ್ಗಳು ಎಲ್ಲ SBI ಬ್ಯಾಂಕ್ ಅಕೌಂಟನ್ನು ಹೊಂದಿರುವ ಗ್ರಾಹಕರಿಗೆ ಅನ್ವಯವಾಗುವುದು. ಸೊ ನೀವು ಅಥವಾ ನಿಮ್ಮ ಕುಟುಂಬದಲ್ಲಿ ಕೂಡ ಯಾರಾದರೂ SBI ಬ್ಯಾಂಕ್ ಅಕೌಂಟ್ ಹೊಂದಿರುವ ಗ್ರಾಹಕರಾಗಿದ್ದಲ್ಲಿ ಕೊನೆಯವರೆಗೂ ಈ ವಿಡಿಯೋ, ಈ ಮಾಹಿತಿಯನ್ನು ಮರೆಯದೆ ನೋಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು, ಸೊ ಮೊದಲನೆಯ ಗುಡ್ ನ್ಯೂಸ್ ಏನು ಅಂತ ನೋಡೋದಾದರೆ, ಸಾರ್ವಜನಿಕ ವಲಯದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಯು ತನ್ನ ನಿಗದಿತ ಅವಧಿ ಠೇವಣಿಗಳ ಮೇಲೆ ಅಂದರೆ FD ಫಿಕ್ಸ್ ಡೆಪಾಸಿಟ್ ಬಡ್ಡಿ ದರವನ್ನು ಏರಿಕೆ ಮಾಡಿದ್ದು ಇದೀಗ ಎಲ್ಲ ಠೇವಣಿದಾರರಿಗೆ ಗುಡ್ ನ್ಯೂಸ್ ನೀಡಲಾಗಿದೆ. ಹೌದು, ಗರಿಷ್ಠ 7.25% ಇದೀಗ ಏರಿಕೆ ಮಾಡಿ SBI ಆದೇಶ ಹೊರಡಿಸಿದ್ದು ಸಣ್ಣ ಪ್ರಮಾಣದ FD ಹೌದು ಫಿಕ್ಸ್ ಡೆಪಾಸಿಟ್ ಠೇವಣಿಗಳನ್ನ ಮಾಡುವ ಗ್ರಾಹಕರಿಗೆ ಖುಷಿ ಸುದ್ದಿ ಅಂತಾನೆ ಹೇಳಬಹುದು. ಇನ್ನು ಹಿರಿಯ ನಾಗರಿಕರಿಗೂ ಕೂಡ ಅಧಿಕ ಬಡ್ಡಿ ದರ ಕೂಡ SBI ಬ್ಯಾಂಕ್ ನೀಡುತ್ತಿದೆ. ಇನ್ನು ಎರಡನೆಯ ಸಿಹಿ ಸುದ್ದಿ ಏನೆಂದರೆ, ತನ್ನ ಗ್ರಾಹಕರಿಗೆ ಅನುಕೂಲವಾಗುವ ಹಿತದೃಷ್ಟಿಯಿಂದ ಇದೀಗ SBI ಬ್ಯಾಂಕ್ ವಾಟ್ಸಪ್ ಇಂಟರ್ನೆಟ್ ಬ್ಯಾಂಕಿಂಗ್ ಸೌಲಭ್ಯವನ್ನ ಆರಂಭ ಮಾಡಿದ್ದು, ಈ ಹಿಂದೆ ಕಳೆದ 3 ತಿಂಗಳುಗಳಿಂದ ಈ SBI ವಾಟ್ಸಪ್ ಬ್ಯಾಂಕಿಂಗ್ ಸೇವೆ ಆರಂಭದಲ್ಲಿದೆ. ಸ್ಕ್ರೀನ್ ನ ಮೇಲೆ ಕಾಣುತ್ತಿರುವ ಈ ನಂಬರ್ಗೆ ನೀವು WARE ಎಂದು ಕ್ಯಾಪಿಟಲ್ ಲೆಟರ್ ಅಲ್ಲಿ ಟೈಪ್ ಮಾಡಿ ಸ್ಪೇಸ್ ಕೊಟ್ಟು ನಿಮ್ಮ ಅಕೌಂಟ್ ನಂಬರ್ ಅನ್ನ ಎಂಟರ್ ಮಾಡುವ ಮೂಲಕ ಈ ಸಂಖ್ಯೆಗೆ ಸೆಂಡ್ ಮಾಡಿದರೆ ನೀವು ವಾಟ್ಸಪ್ ಬ್ಯಾಂಕಿಂಗ್ಗೆ ರಿಜಿಸ್ಟರ್ ಆಗುತ್ತೀರಿ. ರಿಜಿಸ್ಟರ್ ಆದ ನಂತರ ಈ ಸ್ಕ್ರೀನ್ ನ ಮೇಲೆ ಕಾಣುತ್ತಿರುವ ಈ ಮತ್ತೊಂದು ಸಂಖ್ಯೆಗೆ ಹಾಯ್ ಎಂದು ವಾಟ್ಸಪ್ ಮೆಸೇಜ್ ಮಾಡಿದರೆ ಸಾಕು, ನಿಮಗೆ ಆನ್ಲೈನ್ ಮೂಲಕ ವಿವಿಧ ಬಗೆಯ ಎಲ್ಲಾ ಸೇವೆಗಳು ವಾಟ್ಸಪ್ ಅಲ್ಲಿಯೇ ಮನೆಯಲ್ಲೇ ಕುಳಿತು ಪಡೆದುಕೊಳ್ಳಬಹುದು. ಹೌದು, ಬ್ಯಾಲೆನ್ಸ್ ಚೆಕ್ ಮಾಡುವುದು, ಮಿನಿ ಸ್ಟೇಟ್ಮೆಂಟ್, ಸಾಲ ಸಂಬಂಧಿತ ಸೇವೆಗಳು ಸೇರಿದಂತೆ ಇನ್ನು ವಿವಿಧ ಬಗೆಯ ಸೌಲಭ್ಯಗಳನ್ನ ವಾಟ್ಸಪ್ ಬ್ಯಾಂಕಿಂಗ್ ಮೂಲಕ ಪಡೆದುಕೊಳ್ಳಬಹುದು. ಇನ್ನು ಮೂರನೆಯ ಹೊಸ ಬದಲಾವಣೆ, ಹೊಸ ರೂಲ್ ಏನು ಅಂತ ನೋಡೋದಾದರೆ, ಏರಿಕೆ ಆಗುತ್ತಿರುವ ಮೋಸ ವಂಚನೆಗಳ ಪ್ರಕ್ರಿಯೆಯನ್ನು ಪರಿಗಣಿಸಿದ SBI ಬ್ಯಾಂಕ್ ಇದೀಗ ಎಲ್ಲಾ ಗ್ರಾಹಕರಿಗೆ ಟ್ವೀಟ್ ಮಾಡುವ ಮೂಲಕ ಇದೀಗ ಎಚ್ಚರಿಕೆಯ ಸಂದೇಶವನ್ನ ನೀಡಿದ್ದು, ಯಾವುದೇ ರೀತಿಯಿಂದ ಎಲ್ಲಾ ಗ್ರಾಹಕರು ತಮ್ಮ ಖಾತೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಯಾರೊಂದಿಗೂ ಕೂಡ ಹಂಚಿಕೊಳ್ಳಬೇಡಿ ಎಂದು ಸೂಚಿಸಿದೆ. ಹೌದು, ಸ್ಕ್ರೀನ್ ನ ಮೇಲೆ ನೋಡುತ್ತಿರುವ ಹಾಗೆ ನೀವು ಯಾವುದೇ ತರಹದ ನಿಮ್ಮ ಖಾತೆಗೆ ಸಂಬಂಧಿತ ಮಾಹಿತಿ ಅಂದರೆ ATM ಪಿನ್ ಸೇರಿದಂತೆ ಅಕೌಂಟ್ ನಂಬರ್ನ ಮಾಹಿತಿ ಹಾಗೂ ATM ಕಾರ್ಡ್, ಕ್ರೆಡಿಟ್ ಕಾರ್ಡ್ ಸೇರಿದಂತೆ OTP, ಪಾಸ್ವರ್ಡ್ ಹಾಗೂ ಇಂಟರ್ನೆಟ್ ಬ್ಯಾಂಕಿಂಗ್ಗೆ ಸಂಬಂಧಪಡುವ ಯಾವುದೇ ಮಾಹಿತಿಯನ್ನ ಯಾರೊಂದಿಗೂ ಕೂಡ ಹಂಚಿಕೊಳ್ಳಬೇಡಿ, ಶೇರ್ ಮಾಡಬೇಡಿ ಎಂದು ಎಚ್ಚರಿಸಿದೆ. ಹಾಗಾಗಿ ಈ ವಿಡಿಯೋ, ಈ ಮಾಹಿತಿ ಎಲ್ಲ SBI ಬ್ಯಾಂಕ್ ಗ್ರಾಹಕರಿಗೆ ಶೇರ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.